ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಪೈನಾಪಲ್ ಜ್ಯೂಸ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ನಾನೊಂದು ಮೀಡಿಯಂ ಸೈಜಿನ ಪೈನಾಪಲ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕೋಣ. ಮಿಕ್ಸಿ ಜಾರಿಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಆಗೋಷ್ಟು ಕೋಲ್ಡ್ ವಾಟರ್ ತಗೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಇದನ್ನೀಗ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಥರದೊಂದು ಸ್ಪೂನಿಂದ ಈ ಥರ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಸೋಸ್ಕೊಂಡಾಯ್ತು. ನಾನೆಲ್ಲಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಕೋಲ್ಡ್ ವಾಟರ್ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಈ ಸ್ಟೇಜಲ್ಲಿ ಸಕ್ಕರೆ ನೋಡ್ಕೊಳ್ಳಿ, ಸಕ್ಕರೆ ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ಪೈನಾಪಲ್ ಜ್ಯೂಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.